ನಮಸ್ಕಾರ ವೀಕ್ಷಕರೇ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಸಂಪೂರ್ಣ ನ್ಯೂಸ್ಗೆ ಸ್ವಾಗತ ಇದು ನಿಮ್ಮ ದನಿ ನಮ್ಮ ನಡಿಗೆ ವಾಸ್ತವದ ಕಡೆಗೆ ನಾನು ಶ್ರೀದೇವಿ ಅರಸ್ ನೀವಿನ್ನೂ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ರಾಗ ಶ್ರುತಿ ಭಾವ ಎಲ್ಲವಿದ್ದರೆ ಒಳ್ಳೆ ಸಂಗೀತ ಆಗುತ್ತೆ ಸ್ವಲ್ಪ ಹೆಚ್ಚಿಗೆ ಮಾತ್ರ ಕೆಟ್ಟ ಸಂಗೀತ ಆಗುತ್ತೆ ನಾವು ಏನು ನಾವು ಎಷ್ಟೋ ಸಲ ನಮ್ಗೆ ಕೆಲವು ಸಲ ಯಾವುದೋ ಒಂದೊಂದು ಕಡೆ ನಮಗೂ ಸ್ವಲ್ಪ ಮಿಸ್ ಆಗ್ಬೋದು ನಮಗೆ ಆಗ ನಾವು ಆಡಿದ್ದು ಕೆಟ್ಟದೆ ಅಷ್ಟೇ ನಾನು ಯಾಕೆ ಹೇಳಿದಂದರೆ ಈಗ ಸಂಗೀತ ಮೇಯ್ನ್ ಪ್ರಕಾರಗಳು ತೆಗೆದುಕೊಳ್ಳೋಣ ಒಂದು ಕ್ಲಾಸಿಕಲ್ ಸೆಮಿ ಕ್ಲಾಸಿಕಲ್ ನಿಮಗೆ ಅದು ಭಾವಗೀತೆ ಇರ್ಬೋದು ಭಕ್ತಿಗೀತೆ ಇರ್ಬೋದು ಅಥವಾ ಆಮೇಲೆ ಜನಪದ ಇರ್ಬೋದು ಯಾವುದೇ ಇರ್ಬೋದು ಇದೆಲ್ಲ ಇರ್ಬೋದು ಚಿತ್ರಗೀತೆ ಅದೊಂದು ಪ್ರಕಾರ ಹಾಗೆ ಬೇರೆ ಬೇರೆ ಪ್ರಕಾರಗಳಿದೆ ನನಗೆ ಎಲ್ಲವನ್ನು ಪ್ರೀತಿಸೋ ನಾನು ಚಿತ್ರಗೀತೆಗಳಲ್ಲಿ ಅದರಲ್ಲೂ ಹಳೆ ಚಿತ್ರಗೀತೆಗಳನ್ನು ಆರಾಧಕ ನಾನು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಏನೇ ಬರಲಿ ಯಾರಿಗೂ ಸೋತು ತಲೆಯಬಾಗದು ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು ಹೀಗೆ ನಗುತ್ತಲಿರುವುದು ವೆರಿ ಗುಡ್ ಎಕ್ಸಲೆಂಟ್ ಆಮೇಲೆ ಬ್ಯೂಟಿಫುಲ್ ಅಮ್ಮ ಏನು ಟೈಮ್ಲಿ ಆಗಿ ಮಾಡಿದ್ರಿ ನೀವು ನೋಡಿ ನಾನು ಇದು ಯಾಕೆ ಹೇಳ್ತೇನೆ ಅಂದರೆ ಒಂದು ಇದು ಸಂದರ್ಭೋಚಿತ ಅಂತ ಮಾತಾಡ್ತೀನಿ ಇಂಥ ಹಾಡುಗಳು ಯಾಕೆ ಈಗ ಬರ್ತಾ ಇಲ್ಲ ಅದು ಆಮೇಲೆ ಬೇಕಾದ್ರೆ ಟೈಮ್ ಇದ್ದರೆ ಮಾತಾಡೋಣ ಅದೆಲ್ಲ ಗಮನ ಕೊಡಬೇಕು ಇದೆಲ್ಲ ಶಾಶ್ವತವಾಗಿ ಉಳಿಯುವಂಥದ್ದು ಬಾನಿಗೊಂದು ಎಲ್ಲಿದೆ ಅಂತ ಹೇಳಿದಲ್ಲಿ ಜೀವನದ ಸತ್ಯವನ್ನು ಕೊಟ್ಟು ಬಿಟ್ಟಿದ್ದಾರೆ ಹುಟ್ಟು ಸಾವು ಬಾಳಿನಲ್ಲಿ ಎರಡು ಕೊನೆಗಳು ಬಯಸಿದಾಗ ಕಾಣದಿರುವ ಎರಡು ಮುಖಗಳು ಹರುಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ ಹೂವು ಮುಳ್ಳು ಎರಡು ಉಂಟು ಬಾಳಲತೆಯಲಿ ಏನಮ್ಮ ಇದು ಉದಯ ಶಂಕರ್ ಆಮೇಲೆ ನಾನು ಒಂದು ದಾಸರ ಪದ ಹಾಡಿಬಿಡ್ತೇನೆ ನನಗೆ ದಾಸರ ಪದ ಅಂದರೆ ವಿಶೇಷ ಪ್ರೀತಿ ದಾಸರಲ್ಲಿ ಈ ಕೃಷ್ಣ ಬರ್ತಾನೆ ಅಂತ ಇಟ್ಕೊಳ್ಳಿ ಆ ಸಂಭ್ರಮ ಹೇಗಿದೆ ಅಂದರೆ ಪುರಂದರದಾಸರು ಹೇಗೆ ವಿವರಿಸಿದ್ದಾರೆ ಪುರಂದರದಾಸರು ಹೇಗೆ ವಿವರಿಸ್ತಾರೆ ಕೃಷ್ಣ ಆ ಒಂದು ಸಾಹಿತ್ಯವು ನಿಮಗೆ ಅಷ್ಟು ಪ್ರೇರಣೆ ಕೊಡುತ್ತೆ ಬಂದ ನೀನೆ ರಂಗ ಬಂದ ನೀನೆ ಬಂದ ನೀನೆ ಕೃಷ್ಣ ಬಂದ ನೀನೆ ತಂದೆ ಬಾಲಕೃಷ್ಣನವನೀತ ಚೋರ ಎನ್ನ ತಂದೆ ಬಾಲಕೃಷ್ಣನವನೀತ ಚೋರ ಬಂದ ನೀನೆ ರಂಗ ಬಂದ ನೀನೆ ಗಿಲು 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 ರೆಂಬ ಪೊನ್ನಂದುಗೆ ಗೆಜ್ಜೆ ಹೊಳೆ ಹೊಳೆಯುವ ಪಾದವ ನೂರುತ ನಲಿ ನಲಿದಾಡುವ ಉಂಗುರ ಅರಳೆಲೆ ಥಳ 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 ಹೊಳೆಯುತ ಕೃಷ್ಣ ಬಂದ ರಂಗ ಬಂದ ಕೃಷ್ಣ ಬಂದ ರಂಗ ಬಂದ ನೀನೆ ರಂಗ ಬಂದ ನೀನೆ ಬಂದ ನೀನೆ ಕೃಷ್ಣ ಬಂದ ನೀನೆ ಬಂದ ನೀನೆ ಬಂದ ನೀನೆ ಆ ಬಂದಾಗ ಸಂಭ್ರಮ ನೋಡಿ ಟ್ಯೂನು ಇದು ಆಫ್ಕೋರ್ಸ್ ನಾನೇ ಮಾಡಿದ್ದು ಆನಂದ ಭೈರವಿ ರಾಗ ಇದು ನನಗೆ ಟ್ಯೂನ್ ಮಾಡೋಗಳು ಅಷ್ಟೇ ನನಗೆ ಸಾಹಿತ್ಯ ನೋಡ್ತೀನಿ ನಾನು ಈಗ ಬಂದನೇನೆ ಸಂಭ್ರಮ ಇರಬೇಕಲ್ಲಿ ಬಂದ ನೇನೆ ರಂಗ ಸಾಧ್ಯ ಇದೆಯಾ ಸಂಭ್ರಮ ಬಂದ ನೇನೆ ರಂಗ ಬಂದ ನೇ ಯಾರಿಗೆ ಯಾರುಂಟು ಎರವಿನ ಸಂಸಾರ ಅದು ಬೇರೆ ಯಾರಿಗೆ ಯಾರುಂಟು ಎರವಿನ ಸಂಸಾರ ಯಾರಿಗೆ ಯಾರುಂಟು ಹಾಡೋಕ್ಕಾಗತ್ತಾ ಇಲ್ಲ ಸಾಹಿತ್ಯ ಇಂಪಾರ್ಟೆಂಟ್ ಅಂತ ಟ್ಯೂನ್ ಮಾಡೋಗಳು ಅಷ್ಟೇ ನಾವು ಎಲ್ಲ ಎಷ್ಟೋ ಜನ ಸರಿಯಾಗಿ ತಿಳ್ಕೊಂಡವ್ರು ಮಾಡ್ತಾರೆ ಅದು ನಾನು ಹೇಳಿದ್ದು ಯಾಕೆಂದರೆ ಸಾಹಿತ್ಯ ಇಂಪಾರ್ಟೆಂಟ್ ನೀವು ಸಾಹಿತ್ಯ ಬರೆಯೋರು ಒಳ್ಳೆ ಸಾಹಿತ್ಯ ಬರೆಯೋರು ಅದಕ್ಕೆ ಹೇಳ್ತೀನಿ ನಾನು ಸಾಹಿತ್ಯ ನಮಗೆ ಖುಷಿ ಕೊಟ್ಟಾಗ ಅದಕ್ಕೆ ಸರಿಯಾಗಿ ರಾಗ ಕಂಪೋಸ್ ಮಾಡಿದಾಗ ಟ್ಯೂನ್ ಕಂಪೋಸ್ ಮಾಡಿ ಹಾಡಿದಾಗ ಜನರಿಗೆ ಮುಟ್ಟುತ್ತೆ ಯಾವುದೇ ಸಾಹಿತ್ಯ ಕೂಡ ಗಾಯನದ ಮೂಲಕನೇ ಹೆಚ್ಚು ಪ್ರಸಿದ್ಧಿಯನ್ನು ಖಂಡಿತ ಹಾಗೆ ವಚನ ಉದಾಹರಣೆಗೆ ವಚನವೂ ಅಷ್ಟೇ ಉದಾಹರಣೆ ಮಹಾನುಭಾವರು ವಿವರಿಸ್ಲಿಕ್ಕಾಗುತ್ತೆ ಬಸವಣ್ಣವನ್ನು ವಿವರಿಸೋಕ್ಕಾಗುತ್ತೆ ಕಳ ಬೇಡ ಕೊಲ ಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಖ್ಯ ಪಡಬೇಡ ಅನ್ಯರಿಗೆ ಅಸಖ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ವಚನದಲ್ಲಿ ನಾಮಾಮೃತ ತುಂಬಿ ಇದೆಲ್ಲ ನಾವು ಫಾಲೋ ಮಾಡಿಬಿಟ್ರೆ ಸಾಕು
ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳು ಆನು ತುಂಬಿ ಚರಣ ಕಮಲದಲ್ಲಿ ಆನು ತುಂಬಿ ಎಲ್ಲಿ ನೋಡಿದ್ರು ಭಗವಂತ 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 ಇದೊಂದೇ ಶಾಶ್ವತವಾದ್ದು ಅಂತ ಹಾಗಾಗಿ ವಿ ಶುಡ್ ಫೀಲ್ ಅಂಡ್ ಸಿಂಗ್ ಅಷ್ಟೇ ನಾನು ಹೇಳೋದು ಶಶಿಧರ್ ಕೋಟೆಯವರು ಎಲ್ಲರನ್ನೂ ಕೂಡ ಬಂಧುಗಳೇ ಆತ್ಮೀಯ ಬಂಧುಗಳೇ ಅಂತ ಹೇಳಿ ಕರೀತೀವಿ ಖಂಡಿತ ಆ ಮೂಲಕ ಸ್ನೇಹವನ್ನ ಗಟ್ಟಿಗೊಳಿಸ್ತೀರಿ ಸಂಬಂಧವನ್ನ ಗಟ್ಟಿಗೊಳಿಸ್ತೀರಿ ನಮ್ಮ ಶಕ್ತಿ ಅದುವೇ ಕನ್ನಡವನ್ನು ಕೂಡ ತುಂಬಾ ಶುದ್ಧವಾಗಿ ಮಾತಾಡ್ತೀರಿ ಅದು ನಾನು ಐ ಥಿಂಕ್ ನನಗೆ ಬಂದಿದ್ದು ಭಾಷೆ ನಾನು ಭಾಳ ಒಂದು ಭಾಷಾ ಪಂಡಿತ ಏನಲ್ಲ ಆದರೆ ಶುದ್ಧವಾಗಿರಬೇಕು ಅಂತ ಮೊದಲಿಂದಲೇ ನನಗೆ ಸ್ವಲ್ಪ ಅಲ್ಪಪ್ರಾಣ ಮಹಾಪ್ರಾಣ ಹಕಾರ ಅಕಾರ ಇದೆಲ್ಲನೂ ನೋಡಿಕೊಳ್ಬೇಕು ಅಂತ ಈಗ ನಾವು ಈಗ ಏನಾಗಿದೆ ಕನ್ನಡ ಹೇಗೆ ಮಾತಾಡೋ ನಡೆಯುತ್ತೆ ಅಲ್ಲ ಈ ಹೊಸಬ್ರು ಗಾಯನ ಅಕಾರ ಹಕಾರ ನೀವು ಹೇಳೋ ಹಾಗೆ ಉಚ್ಚಾರದಲ್ಲಿ ನಾವು ಗಮನ ಇಲ್ಲ ನೋವಾಗುತ್ತೆ ನೋವು ನಾನು ಬಹುಶಃ ನಾನು ಬೆಳೆದ ಪರಿಸರದಲ್ಲಿ ನನಗೆ ಒಳ್ಳೆ ಒಂದು ಭಾಷೆಯ ಪರಿಸರದಲ್ಲೇ ಬೆಳೆದವನು ನಮ್ಮ ಊರಲ್ಲಿ ಒಳ್ಳೆ ಕನ್ನಡ ಆಮೇಲೆ ಯಕ್ಷಗಾನದ ಕನ್ನಡ ನೋಡಿದ್ದೀವಿ ಶುದ್ಧವಾದ ಕನ್ನಡ ಅದೆಲ್ಲ ನಿಮಗೆ ಬಹುಶಃ ಅಂಥ ಪರಿಸರದಲ್ಲಿ ಬೆಳೆದ ಕಾರಣ ಒಳ್ಳೆ ಗುರುಗಳ ಹತ್ರ ಪಾಠ ತಗೊಂಡಿದ್ದೀನಿ ಅಂತಲ್ಲೇ ಹಾಗಾಗಿ ನಾನು ಅದೇನು ದೊಡ್ಡ ಒಂದು ಸಾಧನೆ ಅಂತಲ್ಲ ನನ್ನ ಭಾಷೆಯನ್ನು ಗೌರವಿಸ್ತೀನಿ ಅಪಚಾರ ಆಗಬಾರ್ದು ನಾನು ಒಂದು ಕಡೆ ಒಂದು ಹಾಡು ಹಾಡೋದು ಕೇಳಿದ್ದೀನಮ್ಮ ನೀವು ಇದನ್ನು ಹೇಗೆ ರಿಪೇರಿ ಮಾಡ್ತೀರಿ ಗೊತ್ತಿಲ್ಲ ನಿಮಗೆ ಹಾಡಿಸಿ ನೋಡು ಬೀಳಿಸಿ ನೋಡು ಹುರುಳಿ ಹೋಗದು ಅಲ್ಲ ಇದು ಹೇಳೋಕ್ಕೂ ಸಾಧ್ಯ ಇಲ್ಲ ನನಗೆ ಯಾಕೆಂದರೆ ಇದು ಯಾಕೆ ನಾನು ಹೇಳ್ತೀನಿ ಅಂದರೆ ಅಕಸ್ಮಾತ್ ಇಂಥ ಮಿಸ್ಟೇಕ್ಸ್ ಮಾಡುವಂಥ ನನ್ನ ಪುಟ್ಟ ತಮ್ಮಂದರು ತಂಗಿಯಂದರು ಇದ್ದರೆ ದಯವಿಟ್ಟು ಸರಿ ಮಾಡಿಕೊಳ್ಳಿ ಅಷ್ಟೇ ನಾನು ಹೇಳೋದು ಭಾಷೆ ಭಾಷೆ ಶುದ್ಧವಾಗಿರ್ಬೇಕಮ್ಮ ಅದು ರಾಜ್ಯೋತ್ಸವ ಸಂದರ್ಭದಲ್ಲಿ ನಾವು ಕನ್ನಡಕ್ಕೆ ಅಪಚಾರ ಆಗುವ ಹಾಗೆ ಮಾತು ಒಂದು ಕನ್ನಡ ಮಾತಾಡಬೇಕು ಕನ್ನಡವನ್ನು ಬೆಳೆಸಬೇಕು ಜೊತೆಗೆ ಶುದ್ಧವಾದ ಕನ್ನಡವೂ ಇರಬೇಕು ಅಂತ ಹೇಳೋದು ನಾನು ಭಾಷೆ ಹೌದು 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 ರಾಜ್ಯೋತ್ಸವ ಸ್ಪೆಷಲ್ ಆಗಿ ಎರಡು ಸಾಲುಗಳು ನಿಸಾರ್ ಅಹಮದ್ ಅವರದ್ದು ಓ ನಿಮ್ಮ ಗುರುಗಳು ಹೌದ ಹೇಳೋದು ನೀವೇನು ಮತ್ತು ನೀವು ಗುರುರ್ ನೋಡು ಗುರು ರಾಮಸ್ವಾಮಿ ಅಯ್ಯಂಗಾರ ಅವ್ರ ಊರಿನವರಲ್ವ ನೀವು ಗುರುಗಳಾಗಿದ್ದಾರೆ ಎಂಥ ಹಾಡಮ್ಮ ನಿತ್ಯೋತ್ಸವ ಒಂದು ಹಾಡು ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ತಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಖ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ನಿತ್ಯೋತ್ಸವ ಅವರಿಗೆ ಭಕ್ತಿಯಿಂದ ಅವರಿಗೆ ಭಕ್ತಿಯಿಂದ ಪ್ರಣಾಮ ರೇಡಿಯೋ ಇದಕ್ಕೆ ಬಹುಶಃ ಶಿವಮೊಗ್ಗ ಆ ಕಡೆ ಇದ್ರಂತ ಅವರು ಎಷ್ಟು ಆ ಒಂದು ಪದ ಪ್ರಯೋಗಗಳು ಹೇಗೆ ಬಂದಿದೆ ನೋಡಿ ಅದು ನಮಗೆ ಅವರೆಲ್ಲ ಪ್ರಾತಸ್ಮರಣೀಯರಮ್ಮ ಆಮೇಲೆ ನನಗೂ ಅವರ ಒಂದು ಸಂಪರ್ಕದಲ್ಲಿದ್ದಾಗ ಅವರು ಸಿಕ್ಕಿದಾಗೆಲ್ಲ ಭಾಳ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು ಹೇಗಿದೆ ಕೊಟ್ಟಿಯವರೇ ಹೇಗೆ ಪ್ರೊಫೆಷನಲ್ ಹೇಗೆ ನಡೀತಾ ಇದೆ ಎಲ್ಲ ಭಾಳ ಪ್ರೀತಿಯಿಂದ ಎಲ್ಲರ ಬಗ್ಗೆ ಪ್ರೀತಿ ಅವರಿಗೆ ಅದೇ ಜಾತಿ ಮತಗಳನ್ನು ಮೀರಿದ ಪ್ರೀತಿ ಅಲ್ವಾ ಅದು ನಿಜವಾಗಿ ಪ್ರೀತಿ ಎಲ್ಲರ ನಾನು ಯಾವತ್ತು ಹೇಳೋದಷ್ಟೇ ಇರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಕ್ರೀಡ್ ರಿಲಿಜನ್ ಎವ್ರಿಥಿಂಗ್ ಲವ್ ಎವ್ರಿಬಡಿ ಲವ್ ಎವ್ರಿಬಡಿ ಅಷ್ಟೇ ಏ ಇಲ್ಲ ಸ್ವಲ್ಪ ಅಡ್ಡಕ್ಕೆ ಬೆಳೆದಿದ್ದೆ ನಮ್ಮ ಎತ್ತರಕ್ಕೆ ಬೆಳೆದ ಬಾಲ್ಯ ದಿನಗಳು ಬಾಲ್ಯ ದಿನಗಳಂದರೆ ಅದು ಗೋಲ್ಡನ್ ಡೇಸ್ ಒಂದು ನಮ್ಮ ಪರಿಸರ
ನಾವು ಅಡಿಕೆ ಕೃಷಿಕರು ನಾವು ಸಂಪೂರ್ಣ ನಾನು ಪ್ರಕೃತಿಯ ಮಧ್ಯೆಯೇ ಬೆಳೆದವನು ತೆಂಗು ಕಂಗುಗಳ ಒಂದು ನೋಟ ಪ್ರಕೃತಿಯ ಒಂದು ಸುಂದರವಾದಂಥ ವಾತಾವರಣ ಕುಕ್ಕೆ ಸುಬ್ರಹ್ಮಣ್ಯ ಬೆಳ್ತದು ಸುಳ್ಯ ತಾಲೂಕಲ್ಲಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಒಂದು 35 ಕಿಲೋಮೀಟ್ರ್ ಕೋಟೆ ಮುಂಡುಗಾರು ಅಂತ ಅದೆಲ್ಲ ಇಲ್ಲ ಅಂದ್ರೆ ನಾವೇನು ಕೃಷಿ ನಾವು ಅಡಿಕೆ ಎಲ್ಲ ನಾವು ಹೆಕ್ಕಿಕೊಂಡು ಬರ್ತಾ ಇದ್ವಿ ತೋಟದಿಂದ ನಾವು ನಮಗೆ ಅಂಥ ಕೆಲಸ ಕೂಡ ಮಾಡಿ ಗೊತ್ತು ನಮಗೆ ಆಮೇಲೆ ಬಾಲ್ಯದಲ್ಲೇ ಅದು ಮರೆಯೋಕ್ಕಾಗತ್ತಮ್ಮ ಆ ಮಳೆ ಟೈಮಲ್ಲಿ ನಾವಲ್ಲಿ ಇದ್ಕೊಂಡು ಎಲ್ಲ ಸಂತೋಷ ಪಡುವಂಥದ್ದು ಅಮ್ಮ ಹಪ್ಪಳ ಮಾಡುವಂಥದ್ದು ಆಯಿತಾ ಆಮೇಲೆ ಎಲ್ಲ ಫ್ರೆಂಡ್ಸ್ ಎಲ್ಲ ಬರುವಂಥವ್ರು ಬಂದ್ರಲ್ಲಿ ಈಗ ಯಾರಿಗೆ ಸಮಾಧಾನ ಇದೆ ವ್ಯವಧಾನ ಇದೆ ಸಮಾಧಾನ ಅಂತ ಅಂದ್ರೆ ವ್ಯವಧಾನ ಎಷ್ಟು ಜನರಿಗಿದೆ ನಮ್ಮ ಅಮ್ಮ ಅನ್ನಪೂರ್ಣೇಶ್ವರಿ ಅಂತ ಹೇಳಿದ್ದಾನೆ ಎಷ್ಟು ಜನರಿಗೆ ಊಟ ಹಾಕಿದ್ದಾರೆ ಏನು ನಮ್ಮ ತಂದೆಯವರಂತೂ ಅವರು ಇವಾಗ ಲೌಡ್ ಬೈ ಆಲ್ ಎಲ್ಲರೂ ನಮ್ಮಲ್ಲಿಗೆ ಎಷ್ಟು ಜನ ಬರ್ತಾ ಇದ್ರು ಅವರೆಲ್ಲ ನೋಡ್ತಾ ಇದ್ದಾಗ ನನಗೆ ಅದಕ್ಕೆ ಹೇಳಿದ್ ನಾನು ಸಹಬಾಳ್ವೆ ಆ ಪ್ರೀತಿಯ ಒಂದು ವಾತಾವರಣ ನನಗೆ ಬಾಲ್ಯದಲ್ಲೇ ಸಿಕ್ತು ನನಗೆ ಆಮೇಲೆ ಸ್ಕೂಲಲ್ಲಿ ಎಷ್ಟೆಷ್ಟು ಒಳ್ಳೆ ನನಗೆ ನೋಡಿ ಆ ಮೇಷ್ಟ್ರಗಳನ್ನು ನಾವು ಮರೆಯೋದಿಲ್ಲ ಅಂತ ಹೇಳಿದಾಗ ಇಂಗ್ಲೀಷ್ ಮೇಷ್ಟ್ರ ಒಬ್ಬರು ಇದ್ದರು ಬಾಲಸುಬ್ರಹ್ಮಣ್ಯ ಸರ್ ಅಂತೇಳಿ ಅವ್ರಿಗೆ ಇಲ್ಲ ನೋಡಿ ಸಿಂಪಲ್ ಪ್ರೆಸೆಂಟ್ ಟೆನ್ಸಿನಲ್ಲಿ ವರ್ಬಿಗೆ ಎಸ್ ಸೇರಿಸಬೇಕು ಹಿ ಗೋಸ್ ಐ ಗೋ ಯು ಗೋ ಹಿ ಗೋಸ್ ಅಲ್ಲಿ ಎಸ್ ಸೇರುತ್ತೆ ಇದು ಇನ್ನೂ ನೆನಪಿದೆಯಲ್ಲ ನನಗೆ ಹಾಗೆ ಅದಲ್ಲ ಆಮೇಲೆ ಯಕ್ಷಗಾನ ಯಕ್ಷಗಾನ ನಮ್ಮಲ್ಲಿ ನಾನು ಚಿಕ್ಕ ಹುಡುಗ ಆಗಿದ್ದಾಗ ಯಕ್ಷಗಾನದಲ್ಲಿ 4ನೇ ಕ್ಲಾಸಲ್ಲಿ ಅಥವಾ 5ನೇ ಕ್ಲಾಸಲ್ಲಿ ಇದ್ದಾಗ ನಾನು ಮಾಗಧವದ ಆಗಲೇ ಸ್ವಲ್ಪ ಗುಂಡು ನಾನು ಆಗ ನಾನು ಮಾಡಿದ ಪಾತ್ರ ಭೀಮನ ಪಾತ್ರ ಮೇನ್ ಪಾತ್ರವೇ ಮಾಡೋದ್ರಲ್ಲಿ ಮೇನ್ ಆಮೇಲೆ ಅತಿಕಾಯ ಇಂದ್ರಜಿತು ಕರ್ಣ ಆಲ್ ಐ ಹ್ಯಾವ್ ಪ್ಲೇಡ್ ಮೆನಿ ರೋಲ್ಸ್ ಎಲ್ಲ ಪುರಾಣದ್ದು ಪುರಾಣ ನನಗೆ ಪೌರಾಣಿಕ ಪ್ರಸಂಗಗಳು ಭಾಳ ಇಷ್ಟ ಆಮೇಲೆ ಏನಾಯಿತು ನನಗೆ ಮ್ಯೂಸಿಕ್ ಡಾಮಿನೇಟ್ ಆಯಿತು ನನಗೆ ಎರಡು ಎಲ್ಲ ಮಾಡೋಕ್ಕೆ ಹೋದರೆ ಸರ್ ಒಂದರಲ್ಲಿ ಯಾವುದರಲ್ಲಿ ಹೆಚ್ಚು ಸಾಧನೆ ಯಕ್ಷಗಾನದಲ್ಲಿ ತುಂಬ ಭಾಗವಹಿಸಿದೆ ನಾನು ಆಲ್ಮೋಸ್ಟ್ 90ನೇ ಇಸುವರೆಗೂ ಕೂಡ ಯಕ್ಷಗಾನದಲ್ಲಿ ವೇಷ ಮಾಡಿದ್ದೀನಿ ಆಮೇಲೆ ಮಾಡಿಲ್ಲ ಆಮೇಲೆ ನನಗೆ ಮ್ಯೂಸಿಕ್ ಪ್ರೊಫೆಷನ್ ಯಾವಾಗಾಯಿತು ಆಮೇಲೆ ಯಾವುದಕ್ಕೂ ಟೈಮ್ ಆಗಿಲ್ಲ ಮತ್ತು ಸಾಧ್ಯವೂ ಇಲ್ಲ ಪ್ರಾಕ್ಟಿಕಲಿ ಇಂಪಾಸಿಬಲ್ ಯಾಕೆ ಒಂದನ್ನು ನಾವು ಹೆಚ್ಚು ನೀವು ಎಲ್ಲ ಕಲೆಗಳು ಬೇಕು ಒಂದು ಜಾಸ್ತಿ ಮೇನ್ ನಮಗೆ ಅಂದರೆ ಮ್ಯೂಸಿಕ್ಕೆ ಆಮೇಲೆ ಸೀರಿಯಲ್ ಈಗ ಮಾಡ್ತೀನಿ ನಾನು ಸೀರಿಯಲ್ ನನಗೆ ಇಷ್ಟ ಆದರೆ ನನಗೆ ಅದು ಯಾವತ್ತೂ ಕೂಡ ನನಗೆ ಅದು ಅದೇ ಪ್ರೊಫೆಷನ್ ಆಗಿಲ್ಲ ಅದು ಒಳ್ಳೆ ಹವ್ಯಾಸ ಹಾಗೆಂದರೆ ಪೇಮೆಂಟ್ ಕೊಡ್ತಾರೆ ಅದಲ್ಲ ವಿಷಯ ಆದರೆ ನನಗೆ ಆ್ಯಕ್ಟಿಂಗ್ ತುಂಬ ಇಷ್ಟ ನನಗೆ ಐ ಲವ್ ದಟ್ ಆದರೆ ನನಗೆ ನನ್ನ ವೃತ್ತಿ ಎಲ್ಲವೂ ನನಗೆ ಸಂಗೀತವೇ ಹಾಗಾಗಿ ಒಂದನ್ನು ನಾವು ಗಟ್ಟಿ ಮಾಡ್ಕೊಳ್ತಾ ಹೋಗಬೇಕು ಮತ್ತು ನನ್ನ ಪಾತ್ರಕ್ಕೆ ನ್ಯಾಯ ಒದಗಿಸೋ ಪ್ರಯತ್ನವನ್ನು ಎಲ್ಲಿ ಹೋದರೂ ಮಾಡ್ತೀನಿ ಅದು ಸೀರಿಯಲ್ ಕೂಡ ಒಂದು 20 ವರ್ಷದಿಂದ ಮಾಡ್ತಾ ಇದ್ದೀನಿ ಅದು ಅನಿರೀಕ್ಷಿತವಾಗಿ ಬಂದದ್ದು ನನಗೆ ಅವಕಾಶ ನನಗೆ ನಾನು ಸೀರಿಯಲ್ ಮಾಡುವಂಥ ಅಥವಾ ಫಿಲ್ಮಲ್ಲಿ ಮಾಡುವಂಥ ಒಂದು ಉದ್ದೇಶವೇ ನನಗಿರಲಿಲ್ಲ ಅದು ಭಗವಂತ ಹಾಗೆ ಕೊಟ್ಟ ಆಮೇಲೆ ಬೆಳೀತಾ ಬಂತು ಈಗಲೂ ಮಾಡ್ತಾಯಿದ್ದೀನಿ ಈ ಕೊರೋನಾದಿಂದಾಗಿ ಬಾಕಿ ಆಯಿತು ಅಷ್ಟೇ ಇನ್ನು ಈಗ ಮೋಸ್ಟ್ಲಿ ಡಿಸೆಂಬರಲ್ಲಿ ಒಂದು ಸ್ಟಾರ್ಟ್ ಆಗುತ್ತೆ ಸೀರಿಯಲ್ಲು ಡಿಸೆಂಬರಿಂದ ಮಾಡ್ಬೋದು ಅಂದ್ಕೊಂಡಿದ್ದೀನಿ ಪ್ರೋಗ್ರಾಮ್ಸ್ ಅಂತೂ ಸ್ಟಾರ್ಟ್ ಮಾಡಿದ್ವಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ವಿ ಅಮ್ಮ ಪ್ರೋಗ್ರಾಮ್ ಯಾಕೆಂದರೆ ಭಯ ಪಟ್ಕೊಂಡು ನಾವು ಇದ್ದರೆ ಕಷ್ಟ ಎಲ್ಲ ನಾವು ಎಲ್ಲರೂ ನಾವು ಜಾಗರೂಕರಾಗಿರೋಣ ಇನ್ನೂ ಸ್ವಲ್ಪ ಸಮಯ ಭಾಳ ಜಾಗ್ರತೆ ಬೇಕು ಎರಡು ಮೂರು WW ಯಾವುದೋ ಇದೆಲ್ಲ ವಾಶು ಎಂಥದ್ದು ಆಮೇಲೆ ಇದು ಎಂಥದ್ದು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಂತೆ ಅದೆಲ್ಲ ಅದೆಲ್ಲ ಕೆಲವು ಇದೆಲ್ಲ ಅದನ್ನು ಮರೆಯೋದು ಬೇಡ ಆದರೆ ನಾವು ಭಯ ಬಿಡಬೇಕು ಭಯ ಬಿಟ್ಟು ಎಚ್ಚರಿಕೆಯಿಂದ ಇರಬೇಕು ನಾವು ಒಂದೊಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದೀವಿ ಈಗ ನೋಡಿ ನೀವು ಪ್ರೀತಿಯಿಂದ ಕರೆದರೆ ಸಂಪೂರ್ಣ ನ್ಯೂಸ್ನವರು ನಮಗೂ ಒಂದು ಒಳ್ಳೆ ಅವಕಾಶ ಇದು ಜನರ ಜೊತೆ ಒಂದು ನಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವಂಥ ಜನರ ನಮ್ಮ ಮನಸ್ಸಿನ ಅಂತರಾಳದ ಮಾತು ಜನರಿಗೆ ಮುಟ್ಟಿದ್ರೆ ನಮಗೆ ಅದೇ ಸಂತೋಷ ಅಲ್ವಾ ಈಗಾಗಲೇ ನೀವು ಸಂಗೀತದಲ್ಲಿ ಸಾಕಷ್ಟು ಸಾಧನೆ ಮಾಡಿದ್ದೀರಿ ಅಥವಾ ಇನ್ಯಾವುದಾದ್ರೂ ಇಲ್ಲ ಇನ್ನೇನಾದ್ರೂ ಇನ್ನೂ ಒಂದಷ್ಟು ಎತ್ತರಕ್ಕೆ ಬೆಳಿಬೇಕಿತ್ತು ಅಥವಾ ಏನಾದ್ರೂ ಇದಲ್ಲದೆ ಬೇರೆ ಇನ್ನೇನಾದ್ರೂ ಮಾಡಬೇಕು ಇನ್ನೊಂದಷ್ಟು ಸಾಧನೆ ಮಾಡಬೇಕಿತ್ತು ಅನ್ನೋ ಒಂದು ಕೊರಗೆ ಇದೆಯಾ ಅಥವಾ ತೃಪ್ತಿ ಇಲ್ಲ ಆಗ ಒಂದು ಮಾತು ಹೇಳ್ತೀನಿ ತೃಪ್ತಿ ಅತೃಪ್ತಿ ಇದು ಎರಡರ ನಡುವೆ ಒಂದು ಬಹಳ ಇಂಪಾರ್ಟೆಂಟ್ ಆದ ಬ್ಯಾಲೆನ್ಸ್ ಜೀವನದಲ್ಲಿ ಇರಬೇಕು ಯಾಕೆ ಹೇಳ್ತೀನಿ ಅಂದರೆ ಇದು ನಾನೇ ಕಂಡುಕೊಂಡಿದ್ದು ಅಲ್ಲಿ ಹಿರಿಯರು ಹೇಳಿದ್ದು ನಾವು ಅಂತ ಯಾವುದಿಲ್ಲಮ್ಮ ಎಲ್ಲವೂ ಹಿರಿಯರಿಂದ ಬಂದಿದ್ದು ಏನೋ ಸ್ವಲ್ಪ ನಾವೇನೋ ಸೇರಿಸ್ಬೋದು ಕ್ರಿಯೇಟಿವ್ ಆಗಿ ನಾವು ಏನೋ ಒಂದು ಹೇಳ್ಬೋದು ಅಷ್ಟೇ ಬಿಟ್ಟರೆ ತೃಪ್ತಿ ಸ್ವಲ್ಪ ಮಟ್ಟಿಗಾದರೂ ಜೀವನದಲ್ಲಿ ಇಲ್ಲ ಅಂದರೆ ಮನಸ್ಸಿಗೆ ಅಶಾಂತಿ ಇರುತ್ತೆ ಮನಸ್ಸಲ್ಲಿ ಮನಸ್ಸಿಗೆ ಶಾಂತಿ ಇಲ್ಲ ಅತೃಪ್ತಿ ಇಲ್ಲ ಅಂದರೆ ಬೆಳವಣಿಗೆ ಇಲ್ಲ
ಅತೃಪ್ತಿ ನಮಗೆ ಇಲ್ಲ ಅಂದರೆ ನಿಮ್ಮ ಬೆಳವಣಿಗೆ ಇರೋದು ಹೇಗೆ? ನಾನು ಎಲ್ಲ ನನಗೆ ಯಾರು ಬಂತು ಎಲ್ಲ ಬಂತು ಇದೆ. ನಾನಾಗಲೇ ಹೇಳಿದಾಗ ಅಂಥ ಲೆಜೆಂಡ್ಸ್ ಕೂಡ ಸಾಗರದಿಂದ ಬೊಗಸೆ ನೀರನ್ನು ನಾವು ಕುಡಿದಿರ್ಬೋದು ಸಂಗೀತದಲ್ಲಿ ಅಂತ ಹೇಳುವಂಥ ಲೆಜೆಂಡ್ಸ್ ಇರುವಾಗ ಮತ್ತು ನಮಗೆ ಎಷ್ಟು ಬಂದಿರ್ಬೋದು. ಕಲೆ ಭಾಳ ದೊಡ್ಡದು, ನಮಗೆ ಇನ್ನೂ ಸಾಧನೆ ಮಾಡೋದು ಬೇಕಾದಷ್ಟು. ದೇವ್ರು ಎಷ್ಟು ಸಮಯ ಶಕ್ತಿ ಕೊಡ್ತಾನೋ ಅಷ್ಟು ಸಮಯ ನನ್ನ ಸಂಗೀತವನ್ನು ಇನ್ನಷ್ಟು ನಾನು ಇನ್ನಷ್ಟು ಮಟ್ಟಕ್ಕೆ ಅದನ್ನು ತೆಗೆದುಕೊಂಡು ಇನ್ನಷ್ಟು ಎತ್ತರಕ್ಕೆ ನಾನು ಅದನ್ನು ಬೆಳೆಸಬೇಕು. ನನ್ನ ಸಾಧನೆ ಇನ್ನಷ್ಟು ಸಾಧನೆ ಹೆಚ್ಚಾಗಬೇಕು. ಮತ್ತು ಜೊತೆಗೆ ನನಗೆ ಗೊತ್ತಿರುವಂಥ ವಿದ್ಯೆಯನ್ನು 10 ಮಂದಿಗೆ ಹೇಳಿಕೊಡಬೇಕು. ಅದರಲ್ಲಿಯೂ ನಾನು ಸ್ವಲ್ಪ ಹೆಚ್ಚು ತೊಡಗಿಸ್ಕೊಂಡಿದ್ದೀನಿ. ಈಗ ಆನ್ಲೈನ್ ಒಂದು ತುಂಬ ಜನ ಕಲಿತಾ ಇದ್ದಾರೆ. ಆಮೇಲೆ ಕಾರ್ಯಕ್ರಮಗಳು ಎಷ್ಟು ಸಾಧ್ಯದೋ ಭಗವಂತ, ಈಗಂತೂ ಇನ್ನೂ 10-15 ವರ್ಷ ದುಡಿಬೋ ಚೆನ್ನಾಗಿತ್ತ ಇದೆ. ಹಾಗಾಗಿ ಜನ ಎಷ್ಟು ಕಾರ್ಯಕ್ರಮ ಕೊಟ್ಟರು ಖುಷಿಯೇ. ಹಾಗಾಗಿ ಕನಸುಗಳಿದೆ. ನನ್ನ ವಿಶೇಷವಾಗಿ ಕನಸು ಅಂದರೆ ಇಷ್ಟೇ, ನನ್ನ ಸಾಧನೆಯಲ್ಲಿ ಏನೋ ಒಂದು ಇನ್ನಷ್ಟು ದೊಡ್ಡ ಸ್ಥಾನ, ನನಗೆ ಇನ್ನಷ್ಟು ನಾನು ಏನೋ ಸ್ವಲ್ಪ ಮಾಡಿದ್ದೀನಿ ಅಂತ ಹೇಳುವಂಥ ಒಂದು ಮನಸ್ಸು ನನಗೆ, ಮನೋಧರ್ಮ ಆ ಟೈಮಲ್ಲಿ ನನಗೆ ಒಂದು ಆ ಸಮಾಧಾನ ಸಿಗಬೇಕು. ನನಗೆ ಅಷ್ಟು ಮಾಡಬೇಕು, ಇನ್ನು ತುಂಬ ಇದೆ, ತುಂಬ ಇದೆ. ನೋಡ, ದೇವ್ರು ನಡೆಸಿದ್ರೆ ಎಲ್ಲ ಆಗತ್ತೆ. ಹೊಸ ಗಾಯಕರಿಗೆ ಇಷ್ಟೇ ಹೇಳೋದು ನಾನು, ಸಂಗೀತ ಅದೊಂದು ತಪಸ್ಸು. ಸಂಗೀತ ಮಾತ್ರ ಅಲ್ಲ, ಯಾವುದೇ ಕಲೆ ಆದರೂ ತಪಸ್ಸು. ಶಾರ್ಟ್ ಕಟ್ ಇಲ್ಲ, ನಿರಂತರವಾದ ಸಾಧನೆ ಅಂದರೆ ಪ್ರಾಕ್ಟೀಸು, ರಿಯಾಜ್ ಅಂತ ಹೇಳ್ತೀವಿ. ನೀವು ರೆಗ್ಯುಲರ್ ಮಾಡ್ತಾ ಇರಬೇಕು, ಮತ್ತು ಒಳ್ಳೆ ಗುರುಗಳ ಮಾರ್ಗದರ್ಶನ ಪಡ್ಕೊಳ್ಳಿ ಅಂತ. ಈಗ ಎಷ್ಟೋ ಜನರಿಗೆ ಹಾಡುವ ಆಸಕ್ತಿ ಇದೆ, ತುಂಬ ಜನ ಒಳ್ಳೆ ಬ್ಯೂಟಿಫುಲ್ಲಾಗಿ ಹಾಡುವಂಥ ಯಂಗ್ಸ್ಟರ್ಸು, ಮಕ್ಕಳು ಎಲ್ಲ ಬರ್ತಾ ಇದ್ದಾರೆ. ಆದರೆ ಕೆಲವರು ಏನು ತಿಳ್ಕೊಳ್ಳದೆ ಕೂಡ ಕರೋಕೆ ಹಾಕೊಂಡು ಹಾಡುವಂಥ ಸ್ಥಿತಿ ಬಂದುಬಿಟ್ಟಿದೆ. ಈಗ ಕರೋಕೆ ಬಂದ ಮೇಲೆ ಟೆಕ್ನಾಲಜಿ ಅಡ್ವಾನ್ಸ್ ಆದಾಗ ಪಾಪ ಹಾಡು ಆಸಕ್ತಿ ಇದೆ ಅವರಿಗೆ, ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡಬೇಕು ಅದನ್ನು. ಆದರೆ ಬೇಸಿಕ್ ತಾಳ, ರಾಗ, ಶ್ರುತಿ ಎಲ್ಲ ಸ್ವಲ್ಪ ಆದರೂ ಅಟ್ಲೀಸ್ಟ್ ಒಳ್ಳೆ ಗುರುಗಳ ಹತ್ರ ಅಭ್ಯಾಸ ಮಾಡಿದರೆ ಇನ್ನೂ ಒಳ್ಳೆಯದು. ಅಂದರೆ ನಾನು ಹೇಳೋದಿಷ್ಟೇ, ಒಂದು ಸಾಧನೆ ನಿರಂತರವಾಗಿರಲಿ ಯಾರಿಗಾದರೂ. ಎರಡನೇದು, ನಿಮ್ಮ ಆಡಿಯನ್ಸನ್ನು, ಜನರನ್ನು ತುಂಬ ಪ್ರೀತಿಯಿಂದ ನೋಡಿ. ಅವರಿದ್ದರೆ ನೀವು ಎಲ್ಲೆಲ್ಲೋ ಸಂಗೀತ ಆರಂಭದಲ್ಲಿ ಹೇಳಿದ್ದೆ ಅದಕ್ಕೆ ನಾನು, ಕೇಳುವ ಕಿವಿ ಇರಲು, ನೋಡುವ ಕಣ್ಣಿರಲು, ಎಲ್ಲೆಲ್ಲೋ ಸಂಗೀತ, ಎಲ್ಲೆಲ್ಲೋ ಸೌಂದರ್ಯ, ಉದಯಶಂಕರ್ ಸಾಲುಗಳು. ಅದು ಯಾಕೆ ಇಂಪಾರ್ಟೆಂಟ್? ನಾವು ಕಲಾವಿದರು ಎಷ್ಟು ಇಂಪಾರ್ಟೆಂಟೋ ನಮಗಿಂತ ಹೆಚ್ಚು ಇಂಪಾರ್ಟೆಂಟ್ ಅವರು. ಅದಕ್ಕೆ ಅಣ್ಣವರು ಹೇಳಿದ್ದು, ಕನ್ನಡದ ಶಕ್ತಿ, ಅಣ್ಣವರು ಹೇಳಿದ್ದೇನು, ಅಭಿಮಾನಿ ದೇವರುಗಳೇ. ಅದನ್ನು ಮರಿಬೇಡಿ, ಮೇಕ್ ಪೀಪಲ್ ಹ್ಯಾಪಿ. ಇನ್ನು ಒಂದು ನಾನು ಭಾಳಷ್ಟು ಹೇಳೋದು, ಈಗ ಅದು ಯಾವ ಕಾರಣ ಏನು ಅಂತ ನನಗೆ ಗೊತ್ತಿಲ್ಲಮ್ಮ, ಫ್ಯೂಷನ್ನ ಕಾಲ ಆಗಿಬಿಟ್ಟಿದೆ ಈಗ. ಫ್ಯೂಷನ್, ಮೆನಿ ಟೈಮ್ಸ್ ಇಟ್ ಈಸ್ ಕನ್ಫ್ಯೂಷನ್. ಅದನ್ನು ನಾವು ಆದಷ್ಟು ನೋಡಬೇಕು. ಈಗ ಅದಕ್ಕೆ ಎಸ್ಪೆಷಲಿ ವೆಸ್ಟರ್ನ್ ತಗೊಳ್ಳೋಗ, ವೆಸ್ಟರ್ನ್ ಮ್ಯೂಸಿಕ್ನ ಬಗ್ಗೆ ನಾನು ಹೇಳ್ತಾ ಇಲ್ಲ. ವೆಸ್ಟರ್ನ್ ಮ್ಯೂಸಿಕ್ ಅದ್ಭುತವೇ, ನಾನು ಅದನ್ನು ನಮ್ಮ ಮ್ಯೂಸಿಕ್ನಷ್ಟು ಅದನ್ನು ಇಷ್ಟಪಡದೇ ಇರ್ಬೋದು, ಆದರೆ ಅದು ಅದ್ಭುತವೇ ಅಲ್ವಾ? ಹಂಗಂತ ಅದು ಚೆನ್ನಾಗಿಲ್ಲ ತನಕ ಹೇಳೋಕ್ಕಾಗತ್ತಾ? ಇಲ್ಲ, ನಮ್ಮ ಮ್ಯೂಸಿಕಲ್ಲಿ ಅದು ಓವರ್ ಅದು ಡಾಮಿನೇಟ್ ಮಾಡಬಾರ್ದಷ್ಟೇ. ನಮ್ಮಲ್ಲಿ ಎಲ್ಲವೂ ಇದೆ ಅಮ್ಮ, ಕುಲದಲ್ಲಿ ಕೀಳಿಯೋದು, ಅಲ್ಲಿ ತಮಟೆ ನಾವು ಮಾಡಿಕೊಂಡು ಏನು ಬಾರಿಸ್ಕೊಂಡು ನಾವು ಕುಣಿಯಲ್ವಾ? ಏನು ಇಟ್ಕೊಂಡಿದೆ? ಹಾಗೆ ಡ್ರಮ್ಸ್ ಬೇಕಾ? ಬೇಡಲ್ಲ, ತಮಟೆ ಸಾಕು ನಮ್ಮದು ಅಂತ ನಾನು ಹೇಳಿದ್ದು. ಇದರ ಅರ್ಥ ಇಷ್ಟೇ, ನಮ್ಮ ಸಂಗೀತದಲ್ಲಿ, ನಮ್ಮ ಭಾರತದ ಸಂಗೀತದಲ್ಲಿ ಎಲ್ಲವೂ ಇದೆ. ಇದನ್ನು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಿ ಇದನ್ನು ಅಳವಡಿಸಿಕೊಳ್ಳೋಣ. ವೆಸ್ಟರ್ನ್ ಮ್ಯೂಸಿಕ್ ಕೂಡ ಗೌರವ ಕೊಡೋಣ, ಅದನ್ನು ಪ್ರೀತಿ ಮಾಡೋಣ. ಅದು ಎಷ್ಟು ಬೇಕೋ ಅಷ್ಟೇ ಇರಲಿ, ದೊಡ್ಡವರೆಲ್ಲ ಮಾಡಿ ತೋರಿಸಿದ್ದಾರೆ ಫ್ಯೂಷನ್, ಅದನ್ನೆಲ್ಲ ನೋಡ್ಕೊಳ್ಳೋಣ ಅಂತ ಅಷ್ಟೇ. ಕೊನೆಯದಾಗಿ ಹೇಳೋಣ, ಕನ್ನಡ ನಾಡು ನುಡಿ ಬಗ್ಗೆ, ಅದನ್ನು ವಿಸ್ತರಿಸುವ ರೀತಿಯ ಬಗ್ಗೆ ತಾವು ಒಂದೆರಡು ಮಾತುಗಳನ್ನು ಹೇಳಿದ್ರೆ. ಒಂದು ನಾನು ಆಗಲೇ ಹೇಳಿದೆ ನಿಮಗೆ, ಎಲ್ಲ ಭಾಷೆಗಳನ್ನು ಪ್ರೀತಿಸೋಣ, ಕನ್ನಡವನ್ನು ಆರಾಧಿಸೋಣ ಅಂತ. ನಾವು ಎಲ್ಲೇ ಹೋದರೂ ಕೂಡ, ಎಸ್ಪೆಷಲಿ ಈಗ ನೋಡಿ, ನಾನು ಇಂಗ್ಲೀಷ್ ಎಂ ಎ ಮಾಡಿದವನು, ಆದರೆ ನಾನು ಆಗಲೇ ಹೇಳಿದೆ, ನನ್ನ ಮನೋಧರ್ಮ, ನನ್ನ ಸಂಸ್ಕೃತಿ ಎಲ್ಲವೂ ಕನ್ನಡವೇ. ಭಾಷೆಯನ್ನು ಸಂಸ್ಕೃತಿಯಿಂದ ನೀವು ಬೇರ್ಪಡಿಸೋದಕ್ಕೆ ಸಾಧ್ಯವೇ ಇಲ್ಲ, ಅದು ಒಂದೇ. ಅದು ಕನ್ನಡ ಭಾಷೆ ಒಂದು ವೇಳೆ ನಾಶ ಆದರೆ ಅಂತ ನಮಗೆ ಊಹೆ ಮಾಡೋಕ್ಕಾಗತ್ತಾ? ಇಡೀ ಸಂಸ್ಕೃತಿ ನಾಶ ಆದ ಹಾಗೆ. ಇಂಗ್ಲೀಷ್ ಪ್ರಭಾವ ಎಷ್ಟಿದೆ ಅಂದರೆ, ನಾನು ಭಾಳ ಬೇಸರದಲ್ಲಿ ಹೇಳಬೇಕಾಗತ್ತೆ ಇದನ್ನು, ಎಷ್ಟೋ ಏನು ಹೇಳೋದು ಅದಕ್ಕೆ, ಇದು ಪ್ರೈಮ್, ಇದು LKG UKG ಇಂಥ ಇದರಲ್ಲಿ ಚಿಕ್ಕ ಮಕ್ಕಳಿಗೆ ಕೂಡ ಕನ್ನಡದಲ್ಲಿ ಮಾತಾಡಿದರೆ ಪನಿಷ್ಮೆಂಟ್ ಅಂತ ಹೇಳುವ ರೀತಿ ಇದೆ. ನಾವು ರಾಜ್ಯೋತ್ಸವ ಸಂದರ್ಭದಲ್ಲಿ ಇದು ಬರೀ ಇದು ದುರಂತ. ಮಕ್ಕಳಿಗೆ
ಪೇರೆಂಟ್ಸಿಗೆ ನಾನು ಹೇಳೋದು, ವಿಶೇಷವಾಗಿ ನೀವೆಲ್ಲರೂ ಮಾಡ್ತಾಯಿದ್ದೀರಿ ಗೊತ್ತು ನನಗೆ, ಮಾಡದೇ ಇದ್ದವರಿಗೆ ಕನ್ನಡ ಪ್ರೀತಿಯನ್ನು ಬೆಳೆಸಿ. ಕನ್ನಡದಂಥ ಅದ್ಭುತವಾದ ಯಾವ ಭಾಷೆಯೂ ಒಂದಕ್ಕೊಂದು ನಾವು ಕಾಂಪೀಟ್ ಮಾಡೋದಲ್ಲ, ಎಲ್ಲ ಭಾಷೆಗಳು ಚಂದ. ಆದರೆ ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲರೂ ಇದ್ಬೇಕು, ನಮ್ಮ ತಾಯಿ ಮುಖ್ಯ, ನಮ್ಮ ಅಮ್ಮ ಫಸ್ಟು, ಅಮ್ಮನ ಪೂಜೆ ಮಾಡೋಣ. ಕನ್ನಡ ತಾಯಿ ಭುವನೇಶ್ವರಿ ಪೂಜೆ ಮಾಡೋಣ, ಕನ್ನಡ ಕಲಿಸಿ, ಕನ್ನಡದಲ್ಲಿ ಮಾತಾಡಿ. ಆಮೇಲೆ ಎಲ್ಲ ನಾವು ಹೋದರೂ ಕರ್ನಾಟಕದಲ್ಲಿ ಬಂದು ಇಷ್ಟು ಜನ ಸೆಟ್ಲ್ ಆಗ್ತಾರಲ್ಲ ಬೇರೆ ಬೇರೆ ನಾಡಿನ ಬೇರೆ ಬೇರೆ ರಾಜ್ಯದವರೆಲ್ಲ, ಅವ್ರಿಗೆ ಕನ್ನಡ ಕಲಿಸಿ. ಅವ್ರು ನಾವೇನು ಮಾಡ್ತೀವಿ, ಹೋಗಿ ಅವ್ರ ಹತ್ರ ಅವ್ರ ಭಾಷೆಯಲ್ಲೇ ಮಾತಾಡ್ತೀವಿ, ಎಟ್ಲ ಅವ್ರ ಭಾಷೆಯಲ್ಲಿ ಮಾತಾಡೋಣ. ಒಂದೊಂದಾದರೂ ನಾವು ಕನ್ನಡದಲ್ಲಿ ಮಾತಾಡೋಣಪ್ಪ. ನಾನು ಹೋಗ್ತೀನಿ, ನನಗೆ ಹೋಟ್ಲಿಗೆ ಹೋದಾಗೆಲ್ಲ ಅಲ್ಲಿ ಸೆಕ್ರೆಟ್ ಯಾವುದಿರ್ತಾರೆ, ಕೈಸಾಯಪ್ಪ ಅಂತಲೂ ಕೇಳ್ತೀನಿ, ಚೆನ್ನಾಗಿದ್ದೀರಾ ಅಂತಲೂ ಕೇಳ್ತೀನಿ. ಕನ್ನಡ ಕಲಿಯಪ್ಪ, ಕನ್ನಡ ಕಲೀರಿ, ಕನ್ನಡ ಅಷ್ಟು ಒಳ್ಳೆಯ ಭಾಷೆ, ಕಲಿಯಪ್ಪ ಅಂತ ಹೇಳ್ತೀನಿ. ಈಗ ಅಟ್ಲೀಸ್ಟ್ ಕೆಲವು ಜನರಿಗಾರ ಕನ್ನಡ ಕಲಿಸೋಣ, ಕನ್ನಡದ ಪ್ರೀತಿಯನ್ನು ಬೆಳೆಸೋಣ, ಕನ್ನಡ ಪುಸ್ತಕಗಳನ್ನ ಓದೋಣ, ಕನ್ನಡ ಗೀತೆಗಳನ್ನ ಕೇಳೋಣ, ಕನ್ನಡ ಕಲಾವಿದನ್ನು ಗೌರವಿಸಿ ಎಷ್ಟು ಹೇಳ್ಬೋದು. ಒಟ್ಟಿನಲ್ಲಿ ನಮ್ಮ ತಾಯಿ ಭುವನೇಶ್ವರಿಯ ನಿರಂತರ ಆರಾಧನೆ ಮಾಡೋಣ ಅಷ್ಟೆ. ರಾಜ್ಕುಮಾರ್ ಅವರು ತುಂಬಾ ಬೇರು ಪರ್ವತ ಅವರು, ಅವರ ಬಗ್ಗೆ ನಿಮ್ಮ ಒಡನಾಟಗಳಿತ್ತ ಮತ್ತೆ ಅವರ ಬಗ್ಗೆ ನಿಮ್ಮ ಹೇಗೆ? ಇಲ್ಲ, ನಾನು ಯಾವತ್ತೂ ಹೇಳೋದಾಗ್ಲೂ ಹೇಳಿದೆ, ಬಹುಶಃ ಕನ್ನಡದ ಶಕ್ತಿ ಅವರು, ಕನ್ನಡದ ಶಕ್ತಿ ಅಣ್ಣ ಅವರು, ಕನ್ನಡ ಶಕ್ತಿ. ನನಗೆ ಅವರು ನಟನಾಗಿ ಮಾತ್ರಲ್ಲ ಗಾಯಕರಾಗಿ ಕೂಡ ಅದು ನಮಗೆಲ್ರಿಗೂ ಅದೊಂದು ಮೇರು ಪರ್ವತೆಯು. ನೀವು ಹೇಳಿದಾಗೆ ಅವರ ಎಕ್ಸ್ಪ್ರೆಷನ್ ಒಂದೊಂದು ಹಾಡಲ್ಲಿ, ನನಗೊಂದು ಇನ್ಸಿಡೆಂಟ್ ಹೇಳ್ತೀನಿ ನಾನು ನಿಮಗೆ ಅವರ ಸಿಂಪ್ಲಿಸಿಟಿಯ ಬಗ್ಗೆ. ನಾನು ಬೆಂಗಳೂರಿಗೆ ಬಂದ ಸ್ಟಾರ್ಟಿಂಗಲ್ಲಿ ಇರಬೇಕು, ನಾನು ಮದುವೆ ಮನೆಯಲ್ಲಿ ಆರಾಧಿಸುವೆ ಮದನಾರಿ ಹಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಡೆದಿದ್ದಿದ್ದು ಹಾಡ್ತಾ ಇದ್ದಾಗ ನನಗೆ ಗೊತ್ತಿಲ್ಲಮ್ಮ, ಅಣ್ಣವ್ರು ಬಂದಲ್ಲಿ ಅದು ಮದುವೆ ಮನೆಗೆ ರಿಸೆಪ್ಷನಿಗೆ ಬಂದವರು ವಿಶ್ ಮಾಡೋಕ್ಕೆ ಅಲ್ಲಿ ಬಂದಿದ್ದಾರೆ. ನಾನು ಹೀಗೆ ನಾನು ಖುಷಿಯಲ್ಲಿ ಹಾಡ್ತಾ ಹೀಗೆ ನೋಡೋಗ ಹೀಗೆ ನೋಡಿದಾಗ ದೇವರೇ ಬಂದು ನಿಂತಾಗಾಯ್ತು ನನಗೆ. ಅಷ್ಟು ಮಾತಲ್ಲ, ಅಲ್ಲಿಂದ ಅವರು ಅವರ ಮುಗುಳ್ ನಗು ಅಲ್ಲಿಂದ ಹೀಗೆ ಖುಷಿ ಪಡ್ತಾ ಇದ್ದದ್ದು ನನಗೆ ಮರೆಯೋಕ್ಕಾಗಲ್ಲ. ಅಷ್ಟಲ್ಲಿ ನಿಲ್ಲಿಲ್ಲ ಅದು, ಈ ವಿಶ್ ಮಾಡಿದರು ಮದುಮಕ್ಕಳಿಗೆ, ಸೀದಾ ನಮ್ಮ ವೇದಿಕೆ ಹತ್ರ ಬಂದರು, ಮ್ಯೂಸಿಕ್ ಸ್ಟೇಜ್ ಹತ್ರ. ನನ್ನ ಮಗ ಚಿಕ್ಕ ಹುಡುಗಾಗ ಅವನ ಹತ್ರ ಎಲ್ಲ ಫೋಟೋ ತೆಗೆಸ್ಕೊಂಡ, ಮತ್ತೆ ನನ್ನ ಹತ್ರ ಬಂದು ತುಂಬ ಚೆನ್ನಾಗಿ ಹಾಡಿದಿರಿ, ಇದು ಇನ್ನೊಂದು ಸರ್ಟಿಫಿಕೇಟ್, ಇನ್ನೊಂದು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅಣ್ಣವರು ಸರಳತೆಗೆ ಇನ್ನೊಂದು ಹೆಸರೇ ರಾಜ್ಕುಮಾರ್ ಅವರು. ಮತ್ತೆ ಬಿಡಿ, ಅವ್ರ ಬಗ್ಗೆ ಏನೂ ತೆಗೆರ್ತಿಲ್ಲ, ಅವರು ಅಷ್ಟೆ ಈಸ್ ಎ ಗಾಡ್ ಅಷ್ಟೆ. ಆ ರಾಜ್ಕುಮಾರ್ ಅವರು ನಾವು ಶರಣು ಅವರಿಗೆ. ಅಣ್ಣವರಂದ್ರೆ ನನಗೆ ಈಗಲೂ ಅಷ್ಟೆ, ನಾನು ಅಣ್ಣವರ ಯಾವುದೇ ಸಿನಿಮಾ ಬಂದಾಗ ಸುಮ್ಮನೆ ಕೆಲವು ಸಿನಿಮಾ ಭಕ್ತ ಕುಮಾರಲ್ಲಿ ನೋಡಿದಾಗಂತೂ ನನ್ನ ಕಣ್ಣಲ್ಲಿ ಫುಲ್ ನೀರು ಬರುತ್ತೆ, ನನ್ನ ಮಗ ನೋಡ್ತಾ ಇರ್ತಾನೆ ಅಲ್ಲಿಂದ. ನನಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ರಾಜ್ಕುಮಾರ್ ಬಗ್ಗೆ. ಅವರ ಸಿನಿಮಾ ನೋಡಿದಲ್ಲೇ ಕೆಲವು ಇದೆಲ್ಲ ಸೀನ್ಸಲ್ಲಿ ನೋಡಿದಾಗ ರಂಗ ವಿಠಲ ಅಂತ ಹೇಳಿ ಹೇಳುವಾಗ ಅವರು ಅದು ಪಿ ಬಿ ಅವರ ಗಂಧರ್ವ ಗಾಯನ ಅದು ಬರಬೇಕು ಜೊತೆಗೆ ಇದೆಲ್ಲ ಅದು ಅಂಥ ದಿನಗಳು ಏನು ಅಂತ ಹೇಳಿ ಅಮ್ಮ ರಾಜ್ಕುಮಾರ್ ಬಗ್ಗೆ. ರಾಜ್ಕುಮಾರ್ ಅದೇ ನಾನು ಆಗಲೇ ಹೇಳಿದಾಗ ಕನ್ನಡದ ಶಕ್ತಿ ಅಷ್ಟೆ. ಇನ್ನೊಂದು ಎಸ್ ಪಿ ಬಾಲಸುಬ್ರಹ್ಮಣ್ಯ ಅದು ಇನ್ನೊಂದು ಪವರ್ ಎಸ್ ಪಿ ಅವರು ಬಿಡಿ, ಅವರು ಆಡು ಮುಟ್ಟದ ಸೊಪ್ಪಿಲ್ಲ, ಅವರು ಹಾಡದ ಪ್ರಕಾರಗಳೇ ಇಲ್ಲ. ಅವರು ಎಸ್ ಪಿ ಅವರ ಎಕ್ಸ್ಪ್ರೆಷನ್ ಇದೆಯಲ್ಲ, ಒಂದು ಹಾಡಿನಲ್ಲಿ ಬರುವ ಎಕ್ಸ್ಪ್ರೆಷನ್ನು ಎಸ್ ಪಿ ಅವರು, ಅಯ್ಯೋ ಬ್ರಹ್ಮಾಂಡ. ಅವರು ಅಷ್ಟೇ, ಅವರು ಒಬ್ಬ ನಿಜವಾದಂಥ ದಂತಕತೆ, ಲಿವಿಂಗ್ ಲೆಜೆಂಡ್ ಅಂತ ನಾವು ಹೇಳಬೇಕಿತ್ತು. ಆದರೆ ಪಾಪ ಅದೇನೋ ದುರ್ವಿಧಿ, ಕೊರೋನಾ ಸುವರ್ಣ ಅಟ್ಟಹಾಸದಲ್ಲಿ ಏನೇ ಇರಲಿ, ಒಂದು 74 ವರ್ಷದಲ್ಲಿ ಅವ್ರನ್ನ ಕೇಳ್ಕೊಳ್ಳುವಾಗ 74 ವರ್ಷ ಆಗಿತ್ತು, ಇನ್ನೂ ಒಂದು 10 ವರ್ಷ ಆರಾಮಲ್ಲಿ ಹಾಡ್ಬೋದಿತ್ತು ಅವ್ರ ಹೊತ್ತಲ್ಲಿ ಅದ ಇದಿರಲಿ. ಆದರೆ ಆ ಮಹಾನ್ ಗಾಯಕ, ನನಗೆ ಅವರನ್ನು ಒಂದು ನನಗೆ ಸಂತೋಷ ಎಂದು ಒಂದು ಅವ್ರು ನನ್ನ ಮ್ಯೂಸಿಕಲ್ಲಿ ಅವರು ಹಾಡಿದ್ದಾರೆ ಒಂದು ನನ್ನ ತುಳು ಹಾಡನ್ನು, ಅದು ನನಗೆ ಒಂದು ಅಂತ ನಾನು ಇಲ್ಲೇ ಟ್ರ್ಯಾಕ್ ಮಾಡಿ ಅವ್ರಿಗೆ ಕಳಿಸ್ಕೊಟ್ಟಿದ್ದು. ಬಟ್ ಅದನ್ನು ಮುಂಚೆ ನನಗೆ ನಾನು ಎತೆ ತುಂಬ ಹಾಡಿದ್ದೇನೆ, ಅವ್ರು ನಡೆಸ್ಕೊಡ್ತಾ ಇದ್ದಾಗ ನಾನು ಗೆಸ್ಟ್ ಜಡ್ಜ್ ಆಗಿ ಹೋಗಿದ್ದೆ. ನಾನು ಅವ್ರು ನನ್ನದು ಭಾಳ ಪ್ರೀತಿಯಿಂದ ಮಾತಾಡ್ತೀನಿ, ನಾನಾಗ ಈ ಚಂದನ ವಾಹಿನಿ ನಾನು ನಡೆಸ್ಕೊಡ್ತಾ ಇದ್ದೆ, ಕೆಲವು ಕಾರ್ಯಕ್ರಮ ಎಲ್ಲ ಆ್ಯಂಕರಿಂಗ್ ಮಾಡ್ತಾ ಇದ್ದೆ. ನೀವು ಅಂಥ ಕಾರ್ಯಕ್ರಮ ಮಾಡ್ತಾ ಇರೋದು ಗೊತ್ತು ನನಗೆ, ಅದನ್ನು ಮುಂದುವರಿಸಿ, ಇನ್ನೊಂದು ನೀವು ಆ್ಯಕ್ಟ್ ಮಾಡ್ತಾ ಇದ್ದೀರಿ ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ, ಅದನ್ನು ಮುಂದುವರಿಸಿ ಅಂತೇಳಿ. ಯಾಕೆಂದರೆ ನಾವು ಹಾಡುಗಾರರು ತುಂಬ ಭಾವಜೀವಿಗಳು, ನಾವು ಡೈಲಾಗಲ್ಲಿ ಕೂಡ ನಾವು ಎಕ್ಸ್ಪ್ರೆಷನ್ ಕೊಡ್ಬೋದು ಅಂತ ಹೇಳಿದರು, ಬೆನ್ನು ತಟ್ಟಿದರು. ಹಾಗೆ ಎಸ್ ಪಿ ಅವ್ರನ್ನೂ ನಾನು ಯಾವತ್ತೂ ಮರೆಯೋದಿಲ್ಲ,
ಎಲ್ಲ ಮಹಾನುಭಾವರಿಗೆ ಎಂದರು ಮಹಾನುಭಾವಲು ಅಂದರಿಕೆ ವಂದನ ಮುತನ ವಂದನೆಗಳನ್ನು ಹೇಳಲೇಬೇಕು. ಎಸ್ ಪಿ ಅವರ ಒಂದು ಸುಂದರ ಹಾಡು, ಎಷ್ಟೋ ಹಾಡುಗಳಿದೆ, ಬರೀ ಒಂದು ಝಳಕ್ಕಷ್ಟೇ. ನಾನು ಇದನ್ನು ಕಾಲೇಜ್ ಡೇಸಲ್ಲಿ ಹಾಡ್ತಾ ಇದ್ದೆ. ಬಂಧನ ಚಿತ್ರದ ಸುಂದರ ಗೀತೆ ಅದು, ನಮ್ಮ ಸಂಪೂರ್ಣ ಅವರಿಗೂ ಭಾಳ ಇಷ್ಟ ಅಂತ ನನಗೆ ಗೊತ್ತು. ಎಂಥ ಸಾಹಿತ್ಯಮ್ಮ, ರಂಗರಾವ್ ಮ್ಯೂಸಿಕ್ ಅದು, ಟ್ಯೂನು ಅಷ್ಟೇ, ಗಾಯನ ಅಷ್ಟೇ, ಉದಯಶಂಕರ ಸಾಲಗಳ ಜಯಗೋಪಾಲ್ ಅವ್ರದ್ದು ಇರುವ ಅದು ಅಂದಮೇಲೆ ಅಂಥ ಅದ್ಭುತವಾದಂಥ ಹಾಡು. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ, ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ, ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂಧ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ, ಆನಂದದಿಂದ, ಆನಂದದಿಂದ. ತುಂಬಾ ತುಂಬಾ ಧನ್ಯವಾದಗಳು. ತಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ, ಇದಕ್ಕೆ ನಾವು ಆಭಾರಿಯಾಗಿರ್ತೇವೆ. ತುಂಬಾ ನನಗೂ ಖುಷಿ ಆಯ್ತು, ನನಗೂ ಮರೆಯಲಾರದಂತ ಕ್ಷಣಗಳು. ನಮಗೂ ಅಷ್ಟೇ, ಇಂಥ ಒಂದು ಪ್ರೀತಿಯ ವಾತಾವರಣದಲ್ಲಿ ನಾವು ಮೈ ಮರೆತು ಬಿಡ್ತೀವಿ. ಇವತ್ತು ನನಗೆ ಟೈಮ್ ಹೊತ್ತು ಗೊತ್ತಾಗಿಲ್ಲ ನನಗೆ. ನಮ್ಮ ಎಲ್ಲ ವೀಕ್ಷಕ ಬಂಧುಗಳೇ, ಸಂಪೂರ್ಣ ನ್ಯೂಸಿನ ಎಲ್ಲ ವೀಕ್ಷಕರಿಗೆ ಶುಭವಾಗಲಿ. ನಮ್ಮ ನಿಮ್ಮ ಮಧ್ಯದ ಈ ಪ್ರೀತಿ ವಿಶ್ವಾಸ ನಿರಂತರವಾಗಿರಲಿ. ನಿಮ್ಮೆಲ್ಲರ ಹಾರೈಕೆ ನನಗೆ ಇನ್ನಷ್ಟು ಶಕ್ತಿ ಕೊಡುತ್ತೆ, ಇನ್ನಷ್ಟು ಸಾಧನೆಗೆ ಅದು ಸ್ಫೂರ್ತಿ ಆಗತ್ತೆ ಅಂತ ನಾನು ತಿಳ್ಕೊಳ್ಳಿದ್ದೀನಿ. ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮವಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರ ವಿಶೇಷ ಅತಿಥಿಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗುತ್ತೇವೆ. ವೀಕ್ಷಕರೇ, ನೀವಿನ್ನು ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.